ಜಿಲ್ಲಾಧ್ಯಕ್ಷರಿಗಾಗಿ ರೆಡ್ಡಿ ಟೀಮ್ ಹುಡುಕಾಟ ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಕೊಟ್ಟಕ್ಕೆ ಪಣ ತೊಟ್ಟ ಜನಾರ್ದನ ರೆಡ್ಡಿ ಪ್ರತಿ ಜಿಲ್ಲೆ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜನಾರ್ದನ್ ರೆಡ್ಡಿ ಪಕ್ಷವನ್ನ ಘೋಷಣೆ ಮಾಡಿದ ಮೇಲೆ ಡಿಸೆಂಬರ್ ಇಪ್ಪತ್ತೈದರ ಬಳಿಕ ಏನಾದ್ರಪ್ಪ ಅಂತ ಎಲ್ಲರೂ ಸರ್ಚ್ ಮಾಡ್ತಾ ಇದಾರೆ ಏನ್ ಸೀರಿಯಸ್ ಆಗಿ ತಗೊಂಡಿಲ್ವಾ ಜನಾರ್ದನ್ ರೆಡ್ಡಿ ಪಾರ್ಟಿಯನ್ನ ಅನ್ನೋ ಒಂದು ಆಲೋಚನೆಗೆ ಬಿದ್ದಂತೆ ಕಾಣಿಸ್ತಾ ಇದೆ ಏನು ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಬೆಂಗಳೂರಲ್ಲಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಪಕ್ಷವನ್ನು ಅನೌನ್ಸ್ ಮಾಡಿ ಹೋದ್ರು ಅದ ದಿನ ಆಗೋಯ್ತು ಏನು ಪತ್ತೆ ಇಲ್ವಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗ್ತಿದೆ ಏನು ತುಂಬ ಆಗಿ ತಗೊಂಡಿಲ್ಲ ಬಿಡಿ ಅನ್ನೋ ಥರ ಚರ್ಚೆಗಳು ಆಗ್ತಿದ್ದಾವೆ ಆದರೆ ಜನಾರ್ದನ್ ರೆಡ್ಡಿ ಕೊಪ್ಪಳ ಬಳ್ಳಾರಿ ಸುತ್ತಮುತ್ತ ಭಾಗದಲ್ಲಿ ಕೊಪ್ಪಳದಲ್ಲೇ ಇದ್ದರೂ ಕೂಡ ಅವರು ಪಕ್ಷವನ್ನು ಹೇಗೆ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ ಒಂದು ರೀತಿ ರಹಸ್ಯ ರಹಸ್ಯ ಸಭೆಗಳು ಯಾರು ರೆಬಲ್ ನಾಯಕರಿದ್ದಾರೆ ಎಲ್ಲರನ್ನ ಕರೆತರುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತೇನು ಪಕ್ಷ ಸಂಘಟನೆ ಮಾಡಬೇಕು ಅಥವಾ ಪಕ್ಷಕ್ಕೆ ಜನರನ್ನು ಕರ್ಕೊಂಬರ್ಬೇಕು ಅಂದರೆ ಅದೇ ಕ್ಷೇತ್ರಕ್ಕೋ ಮನೆಗೋ ಹೋಗೋ ಅಗತ್ಯ ಇಲ್ಲ ಅವರನ್ನೇ ಕರೆಸ್ಕೊಳ್ಬಹುದು ಫೋನಲ್ಲಿ ಮಾತಾಡಬಹುದು ಆ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಚುರುಕಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮೊದಲನೇದಾಗಿ ಈಗಾಗಲೇ ಬೂತ್ ಮಟ್ಟದ ನಾಯಕರನ್ನ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತನ ಬೆಳೆಸಬೇಕು ಅಂದರೆ ಅವ್ರಿಗೊಬ್ಬ ನಾಯಕ ಬೇಕು ಎಲ್ಲದ ಎಲ್ಲ ಕಡೆ ಜನಾರ್ದನ್ ರೆಡ್ಡಿ ಹೋಗಿ ಮಾಡೋದಕ್ಕಾಗಲ್ಲ ಹೀಗಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನಾಯಕತ್ವವನ್ನು ವಹಿಸೋದಕ್ಕೆ ಈಗ ಸರ್ಚಿಂಗಲ್ಲಿದ್ದಾರೆ ಜನಾರ್ದನ್ ರೆಡ್ಡಿ ಜಿಲ್ಲಾ ಅಧ್ಯಕ್ಷರು ಯಾರಾಗಬೇಕು ಯಾವ ಜಿಲ್ಲೆಗೆ ಯಾವ ಯಾರನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಸರ್ಚಿಂಗಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ ಈಗ ಜೊತೆಗೆ ಈಗಾಗಲೇ ಜನವರಿ ಹನ್ನೊಂದನೇ ತಾರೀಕು ಬೃಹತ್ ಸಮಾವೇಶ ಏನಾಗುತ್ತೆ ಬಳ್ಳಾರಿಯಲ್ಲಿ ಅದಾದ ನಂತರ ಕೂಡ್ಲಿಗಿ ಗಂಗಾವತಿ ಸಿನ್ನೂರು ದೇವರ ಹಿಪ್ಪರಗಿ ಇಲ್ಲೆಲ್ಲ ಕೂಡ ಸಮಾವೇಶವನ್ನು ಮಾಡೋದಕ್ಕೆ ಈಗಾಗಲೇ ಪ್ಲಾನನ್ನು ಮಾಡಿದ್ದಾರೆ ವಿಶೇಷವಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡೋಕ್ಕಾಗದೇ ಇರ್ಬೋದು ಈಗ ಸದ್ಯಕ್ಕೆ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಂದೊಂದು ದಿನ ಒಂದೊಂದು ಸಮಾವೇಶ ಮಾಡಬೇಕಂದ್ರೆ ಇನ್ನೂರಿಪ್ಪತ್ನಾಲ್ಕು ದಿನ ಬೇಕು ಅಷ್ಟು ಟೈಮ್ ಇಲ್ಲ ಈಗ ಜನಾರ್ದನ್ ರೆಡ್ಡಿ ಬಳಿ ಹಾಗಾಗಿ ಸೆಲೆಕ್ಟೆಡ್ ಬಟ್ ಅವರ ಕಾನ್ಸಂಟ್ರೇಟ್ ಮಾಡ್ತಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶ ಪ್ರಮುಖವಾಗಿ ತಾನು ಗೆದ್ದೇ ಗೆಲ್ಲಬಲ್ಲೆ ತನ್ನ ಪಕ್ಷದಿಂದ ಈ ಒಂದು ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅನ್ನೋ ಒಂದು ಕ್ಷೇತ್ರಗಳಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ತಯಾರಿನ ಮಾಡ್ಕೊಳ್ಳಿದ್ದಾರೆ ಆಗಲೇ ಹೇಳಿದೆ ಗಂಗಾವತಿ ಸ್ವತಃ ಜನಾರ್ದನ್ ರೆಡ್ಡಿ ಕಂಟೆಸ್ಟ್ ಮಾಡ್ತಿರ್ತಕ್ಕಂಥ ಕ್ಷೇತ್ರ ಅದಾದಮೇಲೆ ಬಳ್ಳಾರಿ ಅವರ ಪತ್ನಿ ಅರುಣಾಲಕ್ಷ್ಮಿ ಸ್ಪರ್ಧೆ ಮಾಡುವಂಥ ಕ್ಷೇತ್ರ ಇವೆರಡೂ ಫಿಕ್ಸ್ ಈಗ ಸದ್ಯಕ್ಕೆ ಇನ್ನು ಕೊಪ್ಪಳದ ಯಲಬುರ್ಗ ಆಗಿರ್ಬೋದು ಕನಕಗಿರಿ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಕುಷ್ಟಗಿ ಆಗಿರ್ಬೋದು ಈ ಎಲ್ಲ ಕ್ಷೇತ್ರದಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸಿಂಧನೂರು ದೇವರ ದೇವರಿಪ್ಪರಗಿ ಬಳ್ಳಾರಿ ವಿಜಯನಗರದ ಕೂಡ್ಲಿಗಿ ಈ ಒಂದು ಕ್ಷೇತ್ರಗಳನ್ನು ಕೂಡ ಈಗಾಗಲೇ ಫೈನಲ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಇಲ್ಲೆಲ್ಲ ಸ್ಟ್ರಾಂಗ್ ಅಭ್ಯರ್ಥಿಗಳನ್ನು ಹಾಕಿ ಆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿ ಸಮಾವೇಶಗಳನ್ನು ಮಾಡುವಂಥ ಒಂದು ಪ್ಲಾನ್ ಅನ್ನು ಇದ್ದಾರೆ ಜನವರಿ ಹದಿನಾರರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ಅನ್ನೋ ಮಾತನ್ನು ಜನಾರ್ದನ್ ರೆಡ್ಡಿ ಕೂಡ ಈಗಾಗಲೇ ಸುಳಿವನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಜನಾರ್ದನ್ ರೆಡ್ಡಿ ಆಕ್ಟಿವ್ ಆಗಿದ್ದಾರೆ ಸುಮ್ ಸೈಲೆಂಟ್ ಆಗಿಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ತಾಲೂಕು ಮಟ್ಟದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವಂಥ ಕೆಲಸದಲ್ಲಿ ಬಿಸಿಯಾಗಿದ್ದಾರೆ ಜನವರಿ ಹದಿನಾರನೇ ತಾರೀಕು ಸಂಕ್ರಾಂತಿ ಬಳಿಕ ಏನು ಕರ್ನಾಟಕ ಹೊಸ ಪ್ರಾದೇಶಿಕ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಸೊ ಪ್ರಣಾಳಿಕೆ ಅಭ್ಯರ್ಥಿಗಳಾರರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರನ್ನು ಕೂಡ ಫೈನಲ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಬಹುಶಃ ಸಂಕ್ರಾಂತಿ ಆದಮೇಲೆ ಕೆಲವೊಂದಿಷ್ಟು ಘೋಷಣೆಗಳನ್ನು ಮಾಡಬಹುದು ಇದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಬಿ ಜೆ ಪಿಯ ಬಿ ಟೀಮ್ ಅಂತಾರೆ ಕೆಲವೊಂದಿಷ್ಟು ಜನ ಬಿಜೆಪಿ ಜೊತೆ ವಿಲೀನ ಆಗ್ಬಿಡುತ್ತೆ ಜನಾರ್ದನ್ ರೆಡ್ಡಿ ಅಂತಾರೆ ಸೊ ಹೀಗೆ ಒಬ್ಬೊಬ್ಬರು ಒಂಥರ ಮಾತನಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಉತ್ತರ ಕೊಡ್ತೀನಿ ಈಗ ಏನು ಮಾತಾಡಲ್ಲ ಯಾರ ಮಾತಿಗೂ ಡೋಂಟ್ ಕೇರ್ ತಲೆ ಕೆಟ್ಟಿಕೊಳ್ಳೋದಿಲ್ಲ ಅನ್ನೋ ಒಂದು ಮಾತನ್ನು ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ ನೋಡೋಣ ಸಂಕ್ರಾಂತಿ ಮುಗಿದ ನಂತರ ಜನವರಿ ಹದಿನಾರರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಜನಾರ್ದನ್ ರೆಡ್ಡಿ ಇಟ್ಟ ಗುರಿ ತಲುಪ್ತಾರ ವೆಯ್ಟ್ ಮಾಡೋಣ ಸೊ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಒಂದು ಪೊಲಿಟಿಕಲ್ ಸ್ಟ್ರಾಟರ್ಜಿ ಸಕ್ಸಸ್ಫುಲ್ ಆಗುತ್ತಾ ಈ ಬಾರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು